ಹಲೋ ಸ್ನೇಹಿತರು, ನಮಸ್ಕಾರ. ವೆಲ್ಕಮ್ ಟು ಸಹನಾಸ್ ಕ್ರಿಯೇಷನ್. ಇವತ್ತು ನಾನು ಈ ವಿಡಿಯೋದಲ್ಲಿ ಹೊಟ್ಟೆಯಲ್ಲಿರೋ ಮಗು ಹೆಣ್ಮಗುವಾಗಿದೆ, ಏನೇನೆಲ್ಲ ಸಿಂಪ್ಟಮ್ಸ್ ಇರತ್ತೆ, ಹಾಗೆ ಏನೇನು ಲಕ್ಷಣಗಳಿರತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲ ಸಲ ನೀವು ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೆ ಅಥವಾ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಇದರಿಂದ ನಾನು ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಹಾಗೆ ಇನ್ನೊಂದು ಪಾಯಿಂಟನ್ನು ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಮಗು ಆಗಲಿ, ಗಂಡು ಮಗು ಆಗಲಿ, ಹೆಣ್ಮಗು ಆಗಲಿ, ಎಲ್ಲ ಮಗುನೂ ಅಷ್ಟೇ ಚಂದ, ಅಷ್ಟೇ ಮದ್ದು. ಹೆಣ್ಣು ಮತ್ತು ಗಂಡು ಮಗುವಿನ ನಡುವೆ ಯಾವುದೇ ಭೇದ ಭಾವ ಇಲ್ಲ, ಎಲ್ಲ ಮಗುವೂ ಈಕ್ವಲ್, ಯಾವುದೇ ತಾರತಮ್ಯ ಇಲ್ಲ. ಆದರೆ ಹೊಟ್ಟೆಯಲ್ಲಿರೋ ಮಗು ಯಾವುದು ಅಂತ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಮಾನ್ಯವಾಗಿ ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದೆ, ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೊದಲನೇದಾಗಿ ಮಾರ್ನಿಂಗ್ ಸಿಕ್ನೆಸ್. ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿನೇ ಇರುತ್ತೆ. ಜಾಸ್ತಿ ಸುಸ್ತಾಗೋದು ಮತ್ತು ಏನೇ ತಿಂದರೂ ನಿಮಗೆ ವಾಮಿಟ್ ಆಗ್ತಾ ಇರುತ್ತೆ. ಹೀಗಾಗಿ ಗಂಡು ಮಗು ಆಗಿದ್ರೆ ಮಾರ್ನಿಂಗ್ ಸಿಕ್ನೆಸ್ಸು ಜಾಸ್ತಿ ಇರಲ್ಲ, ಅದೇ ಹೆಣ್ಣು ಮಗು ಆಗಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರುತ್ತೆ. ಎರಡನೆಯದಾಗಿ ಹಾರ್ಟ್ ಬೀಟ್ ರೇಟ್. ಬೇಬಿ ಹಾರ್ಟ್ ರೇಟ್ ಬಂದು 150 ಜಾಸ್ತಿ ಇದ್ದರೆ, ಅಂದರೆ ಇಲ್ಲಿ ನೀವು ಇನ್ನೂ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಕ್ಯಾನಿಂಗಲ್ಲಿ ನಿಮಗೆ ತಿಳಿತಾ ಹೋಗುತ್ತೆ, ಒಂದೊಂದು ಸ್ಕ್ಯಾನಲ್ಲೂ ಸೇಮ್ ಇರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಮಗುವಿನ ಹಾರ್ಟ್ ಬೀಟ್ ಬಂದು ಇನ್ಕ್ರೀಸ್ ಆಗ್ತಾ ಹೋಗಿದ್ರೆ, ಅಂದರೆ ಫಸ್ಟ್ ಸ್ಕ್ಯಾನಿಂಗಲ್ಲಿ 150 ಇದ್ದು ಸೆಕೆಂಡ್ ಸ್ಕ್ಯಾನಿಂಗಲ್ಲಿ 160, 170 ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತ ಅಂದರೆ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಹೆಣ್ಣು ಮಗು ಅಂತ. ಅದೇ ನಿಮಗೆ ಜಾಸ್ತಿ ಇದ್ದು ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ನಿಮಗೆ 8 ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಗೊತ್ತಾಗ್ಬಿಡುತ್ತೆ. 8 ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಿಮಗೆ ಅದು ಈಸಿಯಾಗಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಇನ್ಕ್ರೀಸ್ ಆಗ್ತಾನೇ ಇದೆ ಅಂತ ಅಂದರೆ ಹೆಣ್ಣು ಮಗು, ಡಿಕ್ರೀಸ್ ಆಗ್ತಾ ಬರ್ತಾ ಇದೆ ಅಂತ ಅಂದರೆ ಗಂಡು ಮಗು ಅಂತ ನೀವು ತಿಳ್ಕೋಬೇಕು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಫುಡ್ ಕ್ರೇವಿಂಗ್. ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ರೆ ಫುಡ್ ಕ್ರೇವಿಂಗ್ ಜಾಸ್ತಿ ಇರುತ್ತೆ, ಅದರಲ್ಲೂ ಸ್ವೀಟ್ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾ ಇರುತ್ತೆ. ಖಾರ ತಿನ್ನಬೇಕು ಅಂತ ಅಷ್ಟು ಇಷ್ಟ ಆಗ್ತಾ ಇರಲ್ಲ, ಆದರೆ ಸ್ವೀಟ್ ತಿನ್ನಬೇಕು ಅಂತ ತುಂಬಾ ಆಸೆ ಪಡ್ತಿರ್ತಾರೆ. ಇದು ಒಂದು ಮೇನ್ ಸಿಂಪ್ಟಮ್ಸ್ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಬಂದು ಸಿಂಪ್ಟಮ್ಸ್ ಬಂದು ಹೊಟ್ಟೆ ಹಳ್ಳ ಬೀಳುತ್ತೆ. ಅಂದರೆ ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ರೆ ಹೊಟ್ಟೆಯ ಹೊಕ್ಕಳ ಭಾಗ ಏನಿರುತ್ತೆ ಅದು ಸ್ವಲ್ಪ ಹಿಂದೆ ಹೋಗಿರುತ್ತೆ, ಅಂದರೆ ಹಳ್ಳ ಬಿದ್ದಿರುತ್ತೆ. ಇದರಿಂದ ನೀವು ಈಸಿಯಾಗಿ ತಿಳ್ಕೋಬೋದು. ಅದೇ ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ರೆ ಹೊಕ್ಕಳ ಭಾಗ ಏನಿರುತ್ತೆ ಅದು ಕ್ಯಾಪ್ ಥರ ಮುಂದೆ ಬಂದಿರುತ್ತೆ. ಇದರಿಂದನೂ ಕೂಡ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಹೊಟ್ಟೆ ಶೇಪ್. ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ರೆ ಹೊಟ್ಟೆ ತುಂಬ ಅಗಲವಾಗಿ ಇರುತ್ತೆ, ಬಲೂನ್ ಥರ ಮುಂದೆ ಬಂದಿರಲ್ಲ, ಸ್ವಲ್ಪ ಅಗಲವಾಗಿರುತ್ತೆ. ಇದರಿಂದನೂ ಕೂಡ ನಾವು ಹುಟ್ಟೋ ಮಗು ಹೆಣ್ಣು ಮಗುನ ಗಂಡು ಮಗುನ ಅಂತ ತಿಳ್ಕೋಬೋದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಬೇಬಿ ಗ್ರೋತ್. ಕಂಪೇರ್ ಮಾಡಿದರೆ, ಅಂದರೆ ಗಂಡು ಮಗುವಿನ ಗ್ರೋತ್ಗೆ ಕಂಪೇರ್ ಮಾಡಿದರೆ ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ರೆ ಚೆನ್ನಾಗಿ ಗ್ರೋತ್ ಆಗಿರುತ್ತೆ, ಹಾಗೆ ವೆಯ್ಟ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ಆಕ್ನೆ ಪ್ರಾಬ್ಲಮ್. ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ರೆ ಪಿಂಪಲ್ಸ್ ಕಡಿಮೆ ಇರುತ್ತೆ, ಹಾಗೆ ವೈಟ್ ಆಗ್ತಾರೆ, ಈಗ ಗ್ಲೋ ಬರುತ್ತೆ, ಗ್ಲೋನೆಸ್ ಬಂದಿರುತ್ತೆ. ಅದೇ ಗಂಡು ಪಾಪು ಇದ್ದರೆ ಕಲರು ಕಪ್ಪಗಾಗಿರುತ್ತೆ, ಪಿಂಪಲ್ಸ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಏನಪ್ಪ ಅಂತ ಅಂದರೆ ಬೇಬಿ ಮೂಮೆಂಟ್. ಇದು ತುಂಬ ಹಳೆಯ ಕಾಲದಿಂದ ನಡ್ಕೊಂಡು ಬಂದಿರುವಂಥದ್ದು. ಮನೆಯಲ್ಲಿ ಯಾರಾದರೂ ಹಿರಿಯರು ಅಥವಾ ವಯಸ್ಸಾದ ಅಜ್ಜಿಯರಿದ್ದರೆ ಈಸಿಯಾಗಿ ಇದನ್ನು ಹೇಳ್ಬಿಡ್ತಾರೆ. ಯಾವ ಕಡೆ ನಿಮಗೆ ಮೂಮೆಂಟ್ ಜಾಸ್ತಿ ಇದೆ ಅಂತ ಕೇಳ್ತಾರೆ, ನೀವು ಯಾವ ಸೈಡ್ ಹೇಳ್ತೀರೋ ಪಕ್ಕ ಇದೇ ಮಗು ಆಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಕಡೆ ಮೂಮೆಂಟ್ಸ್ ಇರುತ್ತೆ ಬೇಬಿದು, ಆದರೆ ಕಂಪೇರ್ ಮಾಡಿದಾಗ ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ಸ್ ಕಾಣಿಸ್ತಾ ಇದೆ. ಬೇಬಿ ಕಿಕ್ಸು ಜಾಸ್ತಿ ರೈಟ್ ಸೈಡಲ್ಲೇ ನಮಗೆ ಗೊತ್ತಾಗ್ತಾ ಇದೆ, ಫೀಲ್ ಆಗ್ತಾ ಇದೆ ಅಂತ ಅಂದರೆ ಅದನ್ನು ನೀವು ಈಸಿಯಾಗಿ ಹೆಣ್ಣು ಪಾಪು ಅಂತ ತಿಳ್ಕೊಬೋದು. ಸೊ ಇದಿಷ್ಟು ಜನರಲ್ ಆಗಿ ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ದಾಗ ಇರತಕ್ಕಂಥ ಸಿಂಪ್ಟಮ್ಸ್ನ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.